ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಸದಾಶಿವ ನಗರದಲ್ಲಿ ಹೆಂಡತಿಯನ್ನು ಭೀಕರವಾಗಿ ಕೊಲೆ ಮಾಡಿದ ಗಂಡ ಪೊಲೀಸರಿಗೆ ಶರಣಾಗಿದ್ದಾನೆ. ಗಂಡನೇ ಹೆಂಡತಿಯನ್ನು ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ತುಮಕೂರಿನ ಸದಾಶಿವನಗರದಲ್ಲಿ ನಡೆದಿದೆ. ಇಲ್ಲಿನ ಮನೆಯೊಂದರಲ್ಲಿ ಮಂಗಳವಾರ ಬೆಳ್ಳಂಬೆಳಗ್ಗೆ ಈ ಘಟನೆ ನಡೆದಿದ್ದು, ಹೆಂಡತಿಯನ್ನು ಕೊಲೆ ಮಾಡಿದ ಗಂಡ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ. ಸೈಯದ್ ನಿಸಾರ್ ಎಂಬಾತ ತನ್ನ ಹೆಂಡತಿ ದಿಲ್ಶಾದ್ ಬೇಗಂ ಅವರನ್ನು ಹತ್ಯೆ ಮಾಡಿದ್ದು, ಈ ಘಟನೆಯಿಂದ ಸುತ್ತಮುತ್ತಲಿನ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಈತ ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ, ಆಗಾಗ ಹೆಂಡತಿ ಮೇಲೆ ಜಗಳ ತೆಗೆಯುತ್ತಿದ್ದ. ಹೆಂಡತಿ ಗಾರ್ಮೆಂಟ್ಸ್ಗೆ ಹೋಗಿ ದುಡಿಯುತ್ತಿದ್ದರು. ಸುಮ್ಮನೆ ಓಡಾಡಿಕೊಂಡಿದ್ದ ಸೈಯದ್ ನಿಸಾರ್ ಹೆಂಡತಿಯನ್ನು ಭೀಕರವಾಗಿ ಕೊಂದಿದ್ದಾನೆ. ಮುಖಕ್ಕೆ ಹಾಗೂ ಕುತ್ತಿಗೆಗೆ ಚಾಕು ಹಿರಿದಿದ್ದಾನೆ. ಕುತ್ತಿಗೆಗೆ ಇರಿದಿರುವ ಚಾಕುವನ್ನು ಹಾಗೆಯೇ ಬಿಟ್ಟು ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ. ಇವರಿಗೆ 3 ಮಕ್ಕಳಿದ್ದರು ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ತಿಲಕ್ ಪಾರ್ಕ್ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಶವವನ್ನು ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ತುಮಕೂರಿನ ಓರ್ಕೆರೆ ಬಳಿ ನಿಂತಿದ್ದ ಲಾರಿಗೆ ಬಸ್ ಡಿಕ್ಕಿ ಹೊಡೆದು 8 ಮಂದಿಗೆ ತೀವ್ರ ಗಾಯಗಳಾಗಿವೆ. ತುಮಕೂರು ಹೊರವಲಯದ ಊರುಕೆರೆ ಬಳಿ ನಿಂತಿದ್ದ ಟ್ರ್ಯಾಕ್ಟರ್ ಲಾರಿಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಸುಮಾರು 8 ಜನ ತೀವ್ರ ಗಾಯಗೊಂಡಿರುವ ಘಟನೆ ನಡೆದಿದೆ. ಶಿರಾ ಕಡೆಯಿಂದ ಬೆಂಗಳೂರು ಕಡೆಗೆ ಬರುತ್ತಿದ್ದ ಬಸ್ ಊರುಕೆರೆ ಬಳಿ ರಸ್ತೆ ಬದಿ ನಿಂತಿದ್ದ ಲಾರಿಗೆ ಡಿಕ್ಕಿ ಹೊಡೆದಿದೆ. ಈ ಅಪಘಾತದಲ್ಲಿ 8 ಮಂದಿಗೆ ತೀವ್ರ ಗಾಯಗಳಾಗಿ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳನ್ನು ನಗರದ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗಿದೆ. ಇದರಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ 4 ಬೆಂಗಳೂರಿನ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಜಿಲ್ಲಾಸ್ಪತ್ರೆಗೆ ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್ ಭೇಟಿ ನೀಡಿ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ತಿಳಿಸಿದರು. ಅಪಘಾತಕ್ಕೆ ಚಾಲಕನ ಅತಿವೇಗವೇ ಕಾರಣ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಹೂವಿನ ಹಡಗಲಿಯಲ್ಲಿ ಐಟಿಪಿಎಲ್ ಕಂಪನಿ ಕೆಲಸಗಾರರನ್ನು ಅಮಾನತು ಮಾಡಿರುವ ಕ್ರಮವನ್ನು ತುಮಕೂರಿನಲ್ಲಿ ಮಾನವ ಹಕ್ಕುಗಳ ಜನ ಜಾಗೃತಿ ಸಮಿತಿ ಖಂಡಿಸಿದೆ. ದಾವಣಗೆರೆ ತಾಲೂಕಿನ ಹೂವಿನ ಹಡಗಲಿಯ ಸಂತೋಷ್ ಕಮ್ಮಾರ ಅವರನ್ನು ತುಂಗಭದ್ರಾ ಪವರ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಏಕಾಏಕಿ ಕೆಲಸದಿಂದ ಅಮಾನತು ಮಾಡಿದೆ. ಈ ಕ್ರಮ ಖಂಡನೀಯ ಎಂದು ಕರ್ನಾಟಕ ಮಾನವ ಹಕ್ಕುಗಳ ಜನಜಾಗೃತಿ ಸಮಿತಿ ಜಿಲ್ಲಾಧ್ಯಕ್ಷ ಧನಂಜಯ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, 12 ವರ್ಷದಿಂದ ಸಂತೋಷ್ ಫಿಟ್ಟರ್ ಆಗಿ ಕೆಲಸ ಮಾಡುತ್ತಿದ್ದ. ಕಂಪನಿಯಲ್ಲಿ ಮೂಲಭೂತ ಸೌಲಭ್ಯ ಒದಗಿಸುವಂತೆ ಒತ್ತಾಯಿಸಿದ್ದ. ಇದನ್ನೇ ನೆಪ ಮಾಡಿಕೊಂಡು ಕಂಪನಿಯ ಜನರಲ್ ಮ್ಯಾನೇಜರ್ಗಳಾದ ಅರುಣ್ ಕುಮಾರ್, ಪ್ರಸನ್ನ ಕುಮಾರ್ ಅವರು ನೋಟಿಸ್ ಕೂಡ ನೀಡದೆ 29 ನವೆಂಬರ್ ಸಂತೋಷ್ ಅವರನ್ನು ಕೆಲಸದಿಂದ ಅಮಾನತು ಮಾಡಿದ್ದಾರೆ ಎಂದರು. ಅಮಾನತಿನಿಂದ ಮನನೊಂದ ಸಂತೋಷ್ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಆತ ಯಾವುದೋ ಮಾತ್ರೆ ಸೇವಿಸಿ ತುಮಕೂರು ನಗರಕ್ಕೆ ಬಸ್ನಲ್ಲಿ ಬಂದಿದ್ದಾನೆ. ಆತನನ್ನು ತಕ್ಷಣ ನಾವು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದೇವೆ. ಈ ಸಂಬಂಧ ನಗರದ ಟೌನ್ ಪೊಲೀಸ್ ಠಾಣೆಗೂ ದೂರು ನೀಡಿದ್ದೇವೆ. ಆದರೆ ಇಲ್ಲಿನ ಪೊಲೀಸರು ನಿರ್ಲಕ್ಷ್ಯ ವಹಿಸಿ ಹೂವಿನ ಹಡಗಲಿ ಠಾಣೆಗೂ ಮಾಹಿತಿ ನೀಡಿಲ್ಲ ಎಂದು ದೂರಿದರು. ಈ ಕೂಡಲೇ ತುಂಗಭದ್ರಾ ಪವರ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಸಂತೋಷ್ ಅವರನ್ನು ಕೆಲಸಕ್ಕೆ ನೇಮಿಸಿಕೊಳ್ಳಬೇಕು. ಇಷ್ಟು ದಿನ ಆಗಿರುವ ಖರ್ಚು ವೆಚ್ಚ ಭರಿಸಬೇಕು, ಇಲ್ಲವಾದಲ್ಲಿ ಸಮಿತಿ ಹೋರಾಟ ಮಾಡಲಿದೆ ಎಂದು ತಿಳಿಸಿದರು. ಇವತ್ತಿನ ಮುಖ್ಯವಾದ ಪತ್ರಿಕಾಗೋಷ್ಠಿಯಲ್ಲಿ ನಾವು ತಮಗೆಲ್ಲರಿಗೂ ಆಹ್ವಾನ ಕೊಟ್ಟು ಮುಖ್ಯ ವಿಚಾರವಾಗಿ ಕರೆದಿರೋದೇನಪ್ಪ ಅಂದ್ರೆ, ಯಾವುದೇ ವ್ಯಕ್ತಿಗೆ ಅವನ ಹುಟ್ಟಿನಿಂದ ಸಾಯುವವರಿಗೆ ಮೂಲಭೂತ ಮತ್ತು ಹಕ್ಕುಗಳು ಇದ್ದೇ ಇರ್ತದೆ. ಆ ಒಂದು ವೈಯಕ್ತಿಕ ಹಕ್ಕಿಗೆ ಚ್ಯುತಿಯಾದಾಗ ನಾವು ಅವರ ಪರವಾಗಿ ಕಾನೂನು ರೀತಿಯಾಗಿ ಓಡಾಡುವ ಒಂದು ವ್ಯವಸ್ಥೆನ ಕಂಡುಹಿಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಹೂವಿನಡಗಲಿ ಸಂತೋಷ್ ಕುಮಾರ್ ಅಂತೇಳಿ ಅವರು ಕೂಡ ಸಂತೋಷ್ ಕಮ್ಮಾರ್ ಅಂತೇಳಿ ಅವರು ಕೂಡ ಹೂವಿನಡಗಲಿ ತಾಲೂಕಿನ ಅಧ್ಯಕ್ಷರು, ಜೊತೆಯಲ್ಲಿ ಒಂದು ITPL ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪವರ್ ಟೆಕ್ನಾಲಜಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಸುಮಾರು 15 ವರ್ಷದಿಂದ. ಅವರು ಆ ಕಂಪನಿಯಲ್ಲಿ ಮೂಲಭೂತ ಸೌಕರ್ಯಗಳು ಪ್ರಧಾನ ಕಾರ್ಯದರ್ಶಿ ಜಗದೀಶ್, ಒಬಿಸಿ ಘಟಕದ ಜಿಲ್ಲಾಧ್ಯಕ್ಷ ಬನಶಂಕರಿ ಬಾಬು, ಸೈಯದ್ ಅಜ್ಮಲ್ ಪಾಷಾ, ದಾವಣಗೆರೆ ಜಿಲ್ಲಾಧ್ಯಕ್ಷೆ ಅಕ್ಕಮ್ಮ ಇತರರು ಇದ್ದರು. ತುಮಕೂರಿನಲ್ಲಿ ಸಂಸ್ಕಾರ ಭಾರತಿ ತುಮಕೂರು ಶಾಖೆ ವತಿಯಿಂದ ಕನಕ ಜಯಂತಿ ಅಂಗವಾಗಿ ಕನಕದಾಸರ ಕೀರ್ತನೆಗಳ ಗಾಯನ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನ ವಾಸವಿ ದೇವಾಲಯದಲ್ಲಿ ಸಂಸ್ಕಾರ ಭಾರತಿ ಶಾಖೆ ವತಿಯಿಂದ ಕನಕ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಡ್ಲಘಟ್ಟದ ಸಮಾಜ ಸೇವಕ ವೆಂಕಟೇಶ್ ರವರು ಕನಕದಾಸರ ಜೀವನ ಕುರಿತು ಅನೇಕ ದೃಶ್ಯಾಂತಗಳೊಂದಿಗೆ ವಿವರಿಸಿದರು.
ಸಂಸ್ಕಾರ ಭಾರತಿ ಶಾಖೆ ಅಧ್ಯಕ್ಷ ಕೆಜೆ ನಂಜುಂಡೇಶ್ವರ ಅಧ್ಯಕ್ಷತೆ ವಹಿಸಿದರು. ಸಂಗೀತ ವಿದ್ವಾನ್ ಶ್ರೀನಿವಾಸ್, ಶ್ರೀದೇವಿ, ಅನಂತರಾಮ ಮಾಂಜುಳ, ರವಿಶಂಕರ್, ಕುಸುಮ ಅನಂತರಾಮಯ್ಯ, ಮಾಂಜುಳ ರಾಘವೇಂದ್ರ ಮತ್ತಿತರರು ಪಾಲ್ಗೊಂಡಿದ್ದರು. ಕನಕದಾಸರ ಕೀರ್ತನೆಗಳ ಗಾಯನದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಆನಂತರ ಸಂಗೀತ ವಿದ್ವಾನ್ ಸಿದ್ದಲಿಂಗಯ್ಯ ಹಿರೇಮಠರವರು ಕನಕದಾಸರ ಕೀರ್ತನೆಗಳ ಹಿಂದೂಸ್ತಾನಿ ಗಾಯನವನ್ನು ನಡೆಸಿಕೊಡುವ ಮೂಲಕ ಸಂಗೀತ ಪ್ರಿಯರನ್ನು ರಂಜಿಸಿದರು. ಏಳು ಪುರಯ ಕಾಲದಲ್ಲಿ ವೇಳೆಯರಿತು ಕೂಡುವಂತ ಪುರಯ ಕಾಲದಲ್ಲಿ ವೇಳೆಯರಿತು ಕೂಡುವಂತ ಕೋಳಿ ತನ್ನ ಮರಿಗೆ ಮೊಲೆಯ ಕೋಳಿ ತನ್ನ ಮರಿಗೆ ಮೊಲೆಯ ಚಿಂತಾಮಣಿಯ ವಿವಿಧ ಹೋಟೆಲ್ಗಳ ಮೇಲೆ ಪ್ರೊಬೆಷನರೇ ಉಪ ವಿಭಾಗಾಧಿಕಾರಿ ನೇತೃತ್ವದಲ್ಲಿ ಅಧಿಕಾರಿಗಳು ದಾಳಿ ನಡೆಸಿ ಗೃಹೋಪಯೋಗಿ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ನಿಯಮಾವಳಿ ಮೀರಿ ಹೋಟೆಲ್ ನಡೆಸಿದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೋಟೆಲ್ ಮಾಲೀಕರಿಗೆ ಪ್ರೊಬೇಷನರಿ ಎಸ್ಸಿ ಅಶೋಕ್ ತೆಲಿ ಎಚ್ಚರಿಕೆ ನೀಡಿದ್ದಾರೆ. ಚಿಂತಾಮಣಿಯಲ್ಲಿ ಹಲವು ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ದಾಳಿ ಮಾಡಿ ಗೃಹ ಬಳಕೆ ಸಿಲಿಂಡರ್ ಮತ್ತು ಪ್ಲಾಸ್ಟಿಕ್ ವಶಕ್ಕೆ ಪಡೆದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಅಕ್ರಮವಾಗಿ ಅಡುಗೆ ಸಿಲಿಂಡರ್ ಮತ್ತು ಪ್ಲಾಸ್ಟಿಕ್ ಬಳಕೆ ಮಾಡುತ್ತಿದ್ದಾರೆಂಬ ದೂರಿನ ಮೇರೆಗೆ ದಾಳಿ ನಡೆಸಿದ್ದಾಗಿ ತಿಳಿಸಿದ್ದಾರೆ. ಅವರು ಪ್ಲಾಸ್ಟಿಕ್ ಬಳಕೆಯಿಂದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ, ಅಲ್ಲದೆ ಪ್ಲಾಸ್ಟಿಕ್ ನಿಷೇಧ ಮಾಡಿದರೂ ಬಳಕೆ ಮಾಡಿರುವುದು ಶಿಕ್ಷಾರ್ಹ ಅಪರಾಧವಾಗಿದ್ದು ಬಳಕೆದಾರರ ವಿರುದ್ದ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸರ್ಕಾರದ ನಿಯಮಾವಳಿಯನ್ನು ಮೀರಿ ಹೋಟೆಲ್ಗಳನ್ನು ನಡೆಸಿದರೆ ಮಾಲೀಕರ ವಿರುದ್ದ ಶಿಸ್ತಿನ ಕ್ರಮ ಕೈಗೊಳ್ಳುವ ಜೊತೆಗೆ ಹೋಟೆಲ್ ಪರವಾನಗಿಯನ್ನು ರದ್ದು ಮಾಡಲಾಗುವುದೆಂದು ತಿಳಿಸಿದರು. ಇಮಿಡಿಯೇಟ್ಲಿ ನಾವು ಏಕಾಏಕಿ ದಾಳಿ ಮಾಡಿದ್ದೀವಿ ಫಸ್ಟು ಬಿ ಬಿ ಫಾಸ್ಟ್ ಫುಡ್ ಮೇಲೆ ಅಲ್ಲಿ ಇಲ್ಲಿಗಲ್ಲ ಅಂತ ಮನೆಯಲ್ಲಿರುವಂಥ ಗ್ಯಾಸ್ ಕನೆಕ್ಷನ್ಗಳು ಅನ್ನ ಯೂಸ್ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಅಂತ ಗೊತ್ತಾಯಿತು. ಸೊ ಅವನ್ನೆಲ್ಲ ಸೀಸ್ ಮಾಡಿದ್ದೀವಿ, ಮೆಜರ್ಮೆಂಟ್ಸ್ಗೆ ಪ್ಲಾಸ್ಟಿಕ್ಸ್ಗೂ ಬ್ಯಾನ್ ಅಂತ ಪ್ಲಾಸ್ಟಿಕ್ಸ್ಗಳೆಲ್ಲ ಸೀಸ್ ಮಾಡಿದ್ವಿ. ಆಫ್ಟರ್ ದ್ಯಾಟ್ ನಾವು ಮತ್ತೆ ಎರಡು ಅಂಗಡಿ ಗಾಯತ್ರಿ ಮತ್ತು ಇನ್ನೊಂದು ಇದ್ರ ಮೇಲೂ ಆರ್ಯ ಮತ್ತು ಇನ್ನೊಂದು ಇದ್ರಲ್ಲ ಮಾಡಿದ್ವಿ ದಾಳಿ ಮಾಡಿದಾಗ. ಅಲ್ಲಿ ಆದರೂ ನಮಗೆ ಗ್ಯಾಸ್ ಇಲ್ಲಿಗಳಂದರೆ ಮನೆಯಲ್ಲಿರೋಂಥ ಗ್ಯಾಸ್ ಹೋಮ್ ಕನೆಕ್ಷನ್ಸ್ಗಳನ್ನು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡೋದಕ್ಕೆ ಕಂಡು ಬಂದಿದೆ. ಸೊ ಇವನ್ನ ಲಾಸ್ಟ್ ಗಾಯತ್ರಿಯಲ್ಲಿ 6 ಸಿಲಿಂಡರ್ಸ್ಗಳು ಸೀಸ್ ಮಾಡಿದ್ದೀವಿ. ನಗರದಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳಂತೆ ಪ್ರಸಿದ್ಧ ಪಡೆದಿರುವ ಹೋಟೆಲ್ಗಳಾದ ವಿವಿ ಪ್ಲಾಸ್ಟ್ ಫುಡ್, ಆರ್ಯಭವನ್, ನಂದಿನಿ ಹೋಟೆಲ್, ಶ್ರೀ ಗಾಯತ್ರಿ ಹೋಟೆಲ್ಗಳ ಮೇಲೆ ದಾಳಿ ಮಾಡಿ ಅಕ್ರಮವಾಗಿ ಬಳಕೆ ಮಾಡುತ್ತಿರುವ ಗೃಹೋಪಯೋಗಿ ಸಿಲಿಂಡರ್ ಮತ್ತು ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳು ಫಾಸ್ಟ್ ಫುಡ್ ಹೋಟೆಲ್ನಲ್ಲಿ 2 ಸಿಲಿಂಡರ್, ಆರ್ಯಭವನ್ ಹೋಟೆಲ್ನಲ್ಲಿ 2 ಸಿಲಿಂಡರ್, ಗಾಯತ್ರಿ ಹೋಟೆಲ್ನಲ್ಲಿ 6 ಅಕ್ರಮವಾಗಿ ಬಳಕೆ ಮಾಡುತ್ತಿದ್ದ ಅಡುಗೆ ಸಿಲಿಂಡರ್ಗಳನ್ನು ವಶಕ್ಕೆ ಪಡೆದುಕೊಂಡು ಅವರ ಮೇಲೆ ಕ್ರಮ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಹರೀಶ್, ನಗರಸಭೆ ಅಧಿಕಾರಿಗಳು, ಆಹಾರ ಇಲಾಖೆಯ ಅಧಿಕಾರಿಗಳು, ನಗರ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ್ ರೆಡ್ಡಿ ಉಪಸ್ಥಿತರಿದ್ದರು. ಮದ್ದೂರು ತಾಲೂಕಿನ ಸಕ್ಕರೆ ಕಾರ್ಖಾನೆಯ ಅವೈಜ್ಞಾನಿಕ ನೀತಿಗೆ ಕುಣಿಗಲ್ ತಾಲೂಕಿನ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಕ್ಕರೆ ಕಾರ್ಖಾನೆ ಅವೈಜ್ಞಾನಿಕ ಕಟಾವು ನೀತಿಗೆ ತಾಲೂಕಿನ ಕಬ್ಬು ಬೆಳೆಗಾರ ರೈತರು ಅತಂತ್ರವಾಗಿ ಕಾರ್ಖಾನೆ ಧೋರಣೆಯಿಂದ ಕಬ್ಬು ಬೆಳೆ ನಾಶದ ಭೀತಿ ಎದುರಾಗಿದ್ದು ಕಷ್ಟಪಟ್ಟು ಬೆಳೆದ ಬೆಳೆ ಕಟಾವಾಗದೆ ಒಣಗಿ ರೈತರಿಗೆ ನಷ್ಟವಾಗುವ ಸಾಧ್ಯತೆ ಇರುವ ಕಾರಣ ತಾಲೂಕು ಆಡಳಿತ ಮಧ್ಯ ಪ್ರವೇಶಿಸುವಂತೆ ಬೆಳೆಗಾರರು ಆಗ್ರಹಿಸಿದ್ದಾರೆ.
ಕುಣಿಗಲ್ ತಾಲೂಕಿನ ವಿವಿಧ ಭಾಗಗಳಲ್ಲಿ ಕಬ್ಬು ಬೆಳೆಯುವ ರೈತರು ನೆರೆಯ ಮದ್ದೂರು ತಾಲೂಕಿನ ಕೊಪ್ಪದಲ್ಲಿನ ಎನ್ಎಸ್ ಶುಗರ್ಸ್ ಕಾರ್ಖಾನೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಕಳೆದ ಹಲವಾರು ವರ್ಷಗಳಿಂದ ಕಬ್ಬು ಪೂರೈಕೆ ಮಾಡುತ್ತಿದ್ದಾರೆ. ಪ್ರತಿ ವರ್ಷವೂ ಕಾರ್ಖಾನೆ ರೈತರಿಗೆ ಕಬ್ಬಿನ ಬೀಜ ಪೂರೈಕೆ ಮಾಡಿ ಬೆಳೆ ಕೈಗೆ ಬಂದ ಮೇಲೆ ಎಕರೆಯೊಂದರ ಕಬ್ಬು ಕಟಾವು ಮಾಡಲು 250-400 ರೂಪಾಯಿಗಳನ್ನು ಕಟಾವು ಮಾಡುವ ಕಾರ್ಮಿಕ ಗುತ್ತಿಗೆದಾರರೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಕಟಾವು ಮಾಡಿಸಿ ಕಾರ್ಖಾನೆಗೆ ಪೂರೈಕೆ ಮಾಡಿಸಿಕೊಂಡ ನಂತರ ಕಟಾವಿನ ಖರ್ಚು ಸೇರಿದಂತೆ ಇತರೆ ವೆಚ್ಚಗಳನ್ನು ಮುರಿದುಕೊಂಡು ರೈತರ ಖಾತೆಗೆ 10-18 ತಿಂಗಳ ನಂತರ ಹಣ ಪಾವತಿ ಮಾಡುತ್ತಿತ್ತು. ಪ್ರಸಕ್ತ ಸಾಲಿನಲ್ಲಿ ಕಾರ್ಖಾನೆಯವರು ಕಟಾವು ನೀತಿಯನ್ನು ಮಾರ್ಪಾಡು ಮಾಡಿದ್ದು ಕಟಾವು ಮಾಡಲು ಬರುವ ಉತ್ತರ ಕರ್ನಾಟಕದ ಕಾರ್ಮಿಕರ ಕೊರತೆ ತೀವ್ರವಾದ ಕಾರಣ ಕಟಾವು ಮಾಡಲು ಏಕಾಏಕಿ 700-800 ರೂಪಾಯಿಗೆ ಏರಿಸಿದ್ದಲ್ಲದೆ ಈ ಕಟಾವು ದರದಲ್ಲಿ 550 ರೂಪಾಯಿಗಳನ್ನು ಮಾತ್ರ ಕಾರ್ಖಾನೆ ಪಾವತಿ ಮಾಡುವುದಾಗಿ ವ್ಯತ್ಯಾಸವಾಗುವ ಕಟಾವು ದರವನ್ನು ರೈತರೇ ಭರಿಸುವಂತೆ ಸೂಚಿಸಿದೆ. ಕಾರ್ಖಾನೆಯ ಅವೈಜ್ಞಾನಿಕ ನೀತಿ ಖಂಡಿಸಿರುವ ನೀಲತಹಳ್ಳಿ ಸುತ್ತಮುತ್ತಲ ರೈತರು ಈ ಕೂಡಲೇ ವ್ಯವಸ್ಥೆ ರದ್ದುಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕಾರ್ಖಾನೆಯ ಅವೈಜ್ಞಾನಿಕ ಕ್ರಮ ಖಂಡಿಸಿದ ರೈತರು ಕಾರ್ಖಾನೆ ಎಷ್ಟು ದರ ವಿಧಿಸಿದರೂ ಅದನ್ನು ರೈತರ ಲೆಕ್ಕದಲ್ಲೇ ಭರಿಸಿ ಕಬ್ಬು ಕಟಾವು ಮಾಡಬೇಕು, ರೈತರು ಕೈಯಿಂದ ಹಣ ನೀಡಲಾಗದು. ಇನ್ನೊಂದು ವಾರದಲ್ಲಿ ಕಾರ್ಖಾನೆ ಸರಿಯಾದ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಕೊಡಿಂದ್ರಲ್ಲ ನೀವು ಕಟ್ ಮಾಡಿ ಬೇಕಾದ್ರೆ ಏನ್ ಮಾಡ್ಕೋತೀರ ಮಾಡ್ಕೊಳ್ಳಿ, ಅದು ಬಿಟ್ಟುಬಿಟ್ಟು ನಾವು ಇವರು 550 ಕಟ್ ಮಾಡೋದಂತೆ, ನಾವು 150 ಕೊಡೋದಂತೆ, ಅಲ್ಲಿ 700 ರೂಪಾಯಿ ದುಡ್ಡು. ಇವತ್ತೇ 700 ಅಂದ್ರೆ ನಾಳೆ ಉಗಾದಿ ಬಾಕಿ ಬಿಸಿಲು ಬಿಡ್ತಾಗ ಇವರು 1000 ಕೇಳ್ತಾರೆ. ರೈತ 1000 ಇವ್ರಿಗೆ ಕೊಟ್ಬಿಟ್ರೆ ಏನ್ ಅವನ ಹಾಕಿ ಮೇವ್ ಹಾಕಿ ಗೊಬ್ಬರ ಹಾಕಿ ಭೂಮಿ ಬೆಳೆದು ಏನ್ ತಗೊಂಡೋಗ್ಬೇಕು ಅವನು? ಕನ್ನಂಬಾಡಿ ಕಾವೇರಿ ನೀರಲ್ಲ, ಹೇಮಾವತಿ ತುಂಗಭದ್ರ ನೀರಲ್ಲ, ನಾವು ಬಯಲು ಪ್ರದೇಶಿ ಜನ, ನಮಗೆ 25 ಅಡಿಯಿಂದ 30 ಅಡಿ ನೀರು ಅಷ್ಟೇ. ಮಳಗೋರ್ಗಳೆಲ್ಲ ಬರೀ ಈ ತಿಂಗಳು ಕಳೆದ್ರೆ ಮುಂದೆ ಒಂದು ಡ್ರಾಪ್ ನೀರು ಉಂಡಲ್ಲ, ಅಷ್ಟಕ್ಕೆಲ್ಲ ನಿಂತೋಯ್ತದೆ. ತೊರೆ ಸಾಲ ಯಾವುದು ಅದು ನಿಂತೋಯ್ತು ಅಂದ್ರೆ ಕಬ್ಬುಗಳಿಗೆಲ್ಲ ಬೆಂಕಿ ಕೊಟ್ಟು ಮನೆಗೆ ಬರ್ಬೇಕು ಸ್ವಾಮಿ. ರೈತರೆಲ್ಲ ಫುಲ್ ಆತ್ಮಹತ್ಯೆ ಕೇಳಾಗಬೇಕಾಯ್ತದೆ. ಇವರು ನಮಗೆ ಟೈಮಿಗೆ ಸರಿಯಾಗಿ ಕಬ್ಬು ಮುಟ್ಕೊಂಡು ಇಷ್ಟೊತ್ತು ಅರ್ಧ ಕಬ್ಬು ಆಗೋಗಿರೋದು ಈ ಕೊರೆ ಭಾಗದಲ್ಲಿ ನಮ್ಮ ಮುಟ್ಕೊಂಡು ಹೋಗೋದು ಪತ್ರಗಳಲ್ಲಿ ಈಗಿನವರೆಗೂ ಬಂದಿಲ್ಲ ಅಂತಂದ್ರೆ ಇವ್ರು ಯಾವಾಗ ಕೋರಿದ್ದಾರೆ ಅಂತ ಯೋಚನೆ ಮಾಡೋದು. ನಾವು ರೈತರನ್ನು ಬದುಕಬೇಕಾಗಿ ನೀಲತಹಳ್ಳಿ ಭಾಗದ ರೈತರಾದ ಶಿವಣ್ಣ, ನಾರಾಯಣಪ್ಪ, ಶಿವಕುಮಾರ, ಕೃಷ್ಣಪ್ಪ, ಶಿವಲಿಂಗಯ್ಯ, ಮುದ್ದೇಗೌಡ, ಹೊನ್ನೇಗೌಡ ಹಾಗೂ ಇತರರು ಇದ್ದರು. ಮಧುಗಿರಿಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಬಂದೂಕು ತರಬೇತಿ ಪಡೆದವರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಮಧುಗಿರಿ ತಾಲೂಕು ನಾಗರಿಕ ಬಂದೂಕು ತರಬೇತಿ ಕಾರ್ಯದಲ್ಲಿ ಪೊಲೀಸ್ ಇಲಾಖೆ ಕೊಂಟಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಸಮಾಜ ಸುಧಾರಣೆಯಾಗುತ್ತದೆ ಎಂದು ಸಿಪಿಐಎಂ ಅಂಬರೀಶ್ ತಿಳಿಸಿದರು. ಮಧುಗಿರಿ ಪಟ್ಟಣದ ಎಂಎಸ್ ರಾಮಯ್ಯ ಸಮುದಾಯ ಭವನದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಸೋಮವಾರ ಆಯೋಜಿಸಿದ ನಾಗರಿಕ ಬಂದೂಕು ತರಬೇತಿಯ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದ ಅವರು, ಬಂದೂಕು ಅಥವಾ ರಕ್ಷಣೆಗೆ ಹಾಗೂ ಕ್ರೂರ ಮೃಗಗಳಿಂದ ತಮ್ಮ ಬೆಳೆಗಳನ್ನು ರಕ್ಷಣೆ ಮಾಡಿಕೊಳ್ಳಲು ಮಾತ್ರ ಬಳಸಿಕೊಳ್ಳಬೇಕು ಎಂದರು. ಬಂದೂಕು ತರಬೇತಿ ಪಡೆದವರು ಸಮಾಜದಲ್ಲಿ ಶಿಸ್ತು ಮತ್ತು ಸಂಯಮದಿಂದ ವರ್ತಿಸಿ ಉತ್ತಮ ನಾಗರಿಕರಾಗಬೇಕು. ಸಾರ್ವಜನಿಕರು ಹಾಗೂ ಪೊಲೀಸ್ ಇಲಾಖೆ ಕೊಂಡಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಸಮಾಜ ಸುಧಾರಣೆಯಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ 10 ದಿನ 90 ಮಂದಿಗೆ ಬಂದೂಕು ತರಬೇತಿ ನೀಡಿ ಪ್ರಮಾಣ ಪತ್ರ ವಿತರಿಸಲಾಯಿತು. ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಇನ್ಸ್ಪೆಕ್ಟರ್ ಪ್ರಶಾಂತ್, ಎಆರ್ಟಿಒ ಕಚೇರಿಯ ಮೋಟಾರು ವಾಹನ ನಿರೀಕ್ಷಕ ಎಂಎಚ್ ರಘು, ಮಿಡಿಗೇಶಿ ಪಿಸಿಐಜಿ ಪುರುಷೋತ್ತಮ್, ತರಬೇತುದಾರ ನಾಗರಾಜು, ಉದ್ಯಮಿಗಳಾದ ಎಂಎಸ್ ಧರ್ಮವೀರ್, ವಿಜಯ್ ಕೃಷ್ಣ, ಎಸ್ ಪವನ್ಕುಮಾರ್, ಕೆಎಲ್ ದರ್ಶನ್ ಹಾಗೂ ಪೊಲೀಸ್ ಸಿಬ್ಬಂದಿ ಇದ್ದರು. ಗುಬ್ಬಿ ತಾಲೂಕು ಕಡಪದಲ್ಲಿ ಅಂಗಡಿಯ ಗೋಡೆ ಕುರಿತು ಚಿನ್ನಾಭರಣ ದೋಚಿದ್ದಾರೆ. ಗುಬ್ಬಿ ತಾಲೂಕಿನ ಕಡಪ ಬಸ್ ನಿಲ್ದಾಣದ ಪಕ್ಕದಲ್ಲಿಯೇ ಇರುವ ನಂದಿ ಜುವೆಲ್ಲರ್ಸ್ ಮತ್ತು ಬ್ಯಾಂಕರ್ಸ್ನಲ್ಲಿ ಕಳ್ಳತನ ನಡೆದಿದ. ಅಂಗಡಿಯ ಬೀಗ ಮುರಿದು ಕಳ್ಳರು ಅಲ್ಲಿಂದ ಗೋಡೆ ಕೊರೆಯಲು ಮುಂದಾಗಿದ್ದಾರೆ. ಅದು ಸಾಧ್ಯವಾಗದ ಕಾರಣ ಅಂಗಡಿಯ ಪಕ್ಕದಲ್ಲೇ ಗೋಡೆ ಕುರಿದು ಕಳ್ಳತನ ಮಾಡಲಾಗಿದೆ. 4 ಗ್ರಾಂ ಚಿನ್ನ ಹಾಗೂ ಬೆಳ್ಳಿಯ ಒಡವೆಗಳನ್ನು ಕಳ್ಳರು ಕದ್ದೊಯ್ದಿದ್ದಾರೆ. ಏನ್ ಮಾಡಿದ್ರೆ ಯಾವ ತರ ಹೊಡೆದಿದ್ರೆ? ಯಾವ ತರ ಹೊಡೆದ್ರೆ ನಮ್ಗೇನ್ ಗೊತ್ತ ಈಗ ಅಲ್ಲ, ಹೆಂಗೆ ಬಂದಿದ್ದಾರೆ ಇಲ್ಲಿ ಒಳಗಡೆ? ಅಲ್ಲಿ ಒಳಗಡೆ ಗೊಡ ಹೊಡೆದ್ ಬಂದಿದ್ದಾರಲ್ಲ.
ಸ್ಥಳಕ್ಕೆ ಸಿಪಿಐ ದೀಪಕ್ ಹಾಗೂ ಪಿಎಸ್ಐ ಗಂಗಾಧರ್ ಹಾಗೂ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗುಬ್ಬಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಳ್ಳರನ್ನ ಹಿಡಿಯಲು ಪೊಲೀಸರು ಬಲೆ ಬೀಸಿದ್ದಾರೆ. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.